ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೂ ನನ್ನ ಪ್ರೀತಿಪೂರ್ವಕ ವಂದನೆಗಳು ಈ ದಿನದ ಸತ್ಯವೇದ ಅಧ್ಯಯನ ಸೃಷ್ಟಿಕರ್ತನ ಮಹೋನ್ನತ ಸಂಕಲ್ಪ ಅಧ್ಯಾಯ ನಾಲ್ಕು ಪುಟ ಅರವತ್ತಾರರಿಂದ ಅರವತ್ತೇಳು ಮನುಷ್ಯನ ಅಧಿಪತ್ಯ ಮ್ಯಾನ್ಸ್ ಡೊಮ್ಯಾನಿಯನ್ ಆದಿಕಾಂಡ ಅಧ್ಯಾಯ ಒಂದು ವಚನ ಇಪ್ಪತ್ತಾರರಲ್ಲಿ ಹೋಲಿಕೆ ಮತ್ತು ಸ್ವರೂಪ ಎಂಬ ಎರಡು ಪದಗಳು ಮನುಷ್ಯನಿಗೂ ಮತ್ತು ದೇವರಿಗೂ ಇರುವ ಹೊಂದಾಣಿಕೆಯನ್ನು ವಿವರಿಸಲು ಉಪಯೋಗಿಸಲ್ಪಟ್ಟಿದೆ ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಅವರು ದೊರೆತನ ಮಾಡಲಿ ಎಂಬುದಾಗಿ ಬರೆದಿರುವುದನ್ನು ಓದುತ್ತೇವೆ ಮನುಷ್ಯನು ದೇವರ ಹೋಲಿಕೆಯಲ್ಲಿ ನಿರ್ಮಿತನಾಗಿರುವುದು ಅವನಿಗೆ ಆಳುವ ಅಧಿಕಾರ ಕೊಡಲ್ಪಟ್ಟಿರುವುದನ್ನು ಸೂಚಿಸುತ್ತದೆ ದೇವರು ಈ ಮಹಾಜಗತ್ತಿನ ಸರ್ವಾಧಿಕಾರಿ ಹಾಗೆಯೇ ತನ್ನ ಸ್ವರೂಪದಲ್ಲಿ ನಿರ್ಮಿಸಲ್ಪಟ್ಟ ಮಾನವನಿಗೆ ಈ ಭೂಲೋಕವನ್ನು ಆಳುವುದಕ್ಕೆ ಅಧಿಕಾರ ಕೊಟ್ಟಿರುತ್ತಾನೆ ಇಂತಹ ಅಧಿಕಾರವನ್ನು ಕಿ ಕೀಲು ಸೃಷ್ಟಿಗಳಾದ ಪ್ರಾಣಿವರ್ಗಕ್ಕೆ ಕೊಡಲಿಲ್ಲ ಅಥವಾ ಅವುಗಳು ಅಧಿಕಾರ ನಡೆಸುವಷ್ಟು ಸಾಮರ್ಥ್ಯವನ್ನು ಪಡೆದಿಲ್ಲ ದೇವರು ಮನುಷ್ಯನನ್ನು ಬಹು ಸಂತಾನವುಳ್ಳವನಾಗಿ ಹೆಚ್ಚಿ ಭೂಮಿಯನ್ನು ತುಂಬಿಕೊಳ್ಳುವಂತೆ ಆಜ್ಞಾಪಿಸಿದನು ಆತನ ಪ್ರಭುತ್ವವು ಕೇವಲ ಏದೇನು ಉದ್ಯಾನವನಕ್ಕೆ ಮಾತ್ರ ಸೀಮಿತವಾಗಿರದೆ ಭೂ ಲೋಕದ ಕಟ್ಟಕಡೆಯವರೆಗೂ ಹಬ್ಬುವುದಕ್ಕೆ ಬೇಕಾದ ಎಲ್ಲಾ ಅನುಕೂಲತೆಗಳನ್ನು ದೇವರು ತನ್ನ ಯೋಜನೆಯಲ್ಲಿ ಪ್ರಕಾರ ಕಲ್ಪಿಸಿಕೊಟ್ಟನು ಮತ್ತು ದೇವರು ಇಗೋ ಸಮಸ್ತ ಭೂಮಿಯ ಮೇಲೆ ಬೀಜವುಳ್ಳ ಎಲ್ಲಾ ಪೈರುಗಳನ್ನು ಬೀಜವುಳ್ಳ ಎಲ್ಲಾ ಹಣ್ಣಿನ ಮರಗಳನ್ನು ನಿಮಗೆ ಆಹಾರಕ್ಕಾಗಿ ಕೊಟ್ಟಿದ್ದೇನೆ ಇದಲ್ಲದೆ ಭೂಮಿಯ ಮೇಲೆ ತಿರುಗಾಡುವ ಮೃಗಗಳು ಆಕಾಶದಲ್ಲಿ ಆರಾಡುವ ಪಕ್ಷಿಗಳು ನೆಲದಲ್ಲಿ ಅರಿದಾಡುವ ಕ್ರಿಮಿಗಳು ಎಂಬ ಜೀವಿಗಳಿಗೆ ಎಲ್ಲ ಹುಲ್ಲು ಸೊಪ್ಪುಗಳನ್ನು ಆಹಾರಕ್ಕಾಗಿ ಕೊಟ್ಟಿದ್ದೇನೆ ಎಂದು ಹೇಳಿದನು ಅದು ಹಾಗೆಯೇ ಆಯಿತು ದೇವರು ತಾನು ಉಂಟು ಮಾಡಿದ್ದನ್ನೆಲ್ಲ ನೆಲ ನೋಡಲಾಗಿ ಅದು ಬಹು ಒಳ್ಳೆಯದಾಗಿತ್ತು ಸಾಯಂಕಾಲವೂ ಪ್ರಾತಃಕಾಲವೂ ಆಗಿ ಆರನೆಯ ದಿನವಾಯಿತು ಆದಿಕಂಡ ಒಂದನೇ ಅಧ್ಯಾಯ ಇಪ್ಪತ್ತೊಂಬತ್ತರಿಂದ ಮೂವತ್ತೊಂದು